ಪಾಕಿಸ್ತಾನದ ಕೋರ್ಟ್ ನಿನ್ನೆ ಇಮ್ರಾನ್ ಖಾನ್ ಅವರನ್ನ ತೋಷ್ಖಾನಾ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ದೋಷಿಯನ್ನಾಗಿ ಮಾನ್ಯತೆಯನ್ನ ಮಾಡಿದೆ ಅವರೀಗ ದೋಷಿಯಾಗಿದ್ದಾರೆ ಅಪರಾಧ ಸಾಬೀತಾಗಿದೆ ಶಿಕ್ಷೆ ಆಗೋದೊಂದೇ ಬಾಕಿ ಉಳಿದಿರ್ತಕ್ಕಂಥದ್ದು ಹಾಗಿದ್ದಾಗ ಮತ್ತೊಂದು ಪ್ರಶ್ನೆ ಬರುತ್ತೆ ಏನಪ್ಪ ಇದು ತೋಷ್ಖಾನಾ ಪ್ರಕರಣ ಅಂದ್ರೇನು ತೋಷ್ಖಾನ ಅಂದ್ರೆ ಏನು ಅಂತ ಸಹಜವಾದಂಥ ಪ್ರಶ್ನೆ ಮೂಡೇ ಮೂಡುತ್ತೆ ತೋಷ್ಖಾನ ಅಂತ ಯಾವುದನ್ನ ಕರೀತಾರೆ ಅಂತ ನೋಡೋದಾದ್ರೆ ಅದು ಯಾವುದೇ ದೇಶ ಇರಲಿ ಅದು ಭಾರತ ಇರಲಿ ಅಥವಾ ಪಾಕಿಸ್ತಾನ ಇರಲಿ ಈ ದೇಶಗಳಲ್ಲಿ ಇಲ್ಲಿಯ ಮುಖ್ಯಸ್ಥರು ಯಾವುದೇ ಬೇರೆ ದೇಶಕ್ಕೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ಗಿಫ್ಟ್ ಗಳನ್ನ ಕೊಡಲಾಗಿರುತ್ತೆ ಅಥವಾ ಬೇರೆ ದೇಶದ ಮುಖ್ಯಸ್ಥರು ಇಲ್ಲಿ ಬಂದಾಗ ಕೂಡ ಗಿಫ್ಟ್ ಗಳನ್ನ ತಂದಿರ್ತಾರೆ ಹಾಗೆ ಗಿಫ್ಟ್ ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಆ ಕೊಟ್ಟಂತ ಗಿಫ್ಟ್ ಅನ್ನ ಇಡಬೇಕಲ್ಲ ಕಡೆ ಅದನ್ನೇ ತೋಷ್ಖಾನ ಅಂತ ಹೇಳಲಾಗುತ್ತೆ ಇಲ್ಲಿ ಪಾಕಿಸ್ತಾನದಲ್ಲಿ ಆಗಿದ್ದಂತ ಒಂದು ಹಗರಣ ಏನಪ್ಪಾ ಅಂತಂದ್ರೆ ಅಗೇನ್ ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತ ಸಂದರ್ಭ ಅದು ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ದೊರೆ ಅವರಿಗೆ ಅತ್ಯಂತ ಬೆಲೆ ಬಾಳುವಂತ ವಾಚ್ಗಳನ್ನ ಕೊಟ್ಟಿರ್ತಾರೆ ಈ ಇಮ್ರಾನ್ ಖಾನ್ ಏನ್ ಮಾಡ್ತಾರಂದ್ರೆ ಆ ವಾಚ್ ಗಳನ್ನ ತೋಷ್ಖಾನದಿಂದ ಕಡಿಮೆ ಬೆಲೆಗೆ ಖರೀದಿಯನ್ನ ಮಾಡಿ ಇದೇ ಇವರ ಮೂರನೇ ಪತ್ನಿ ಬುಷ್ರಾ ಬಿವಿಯ ಮತ್ತೊಬ್ಬ ಸ್ನೇಹಿತ ಇರ್ತಾಳೆ ಆ ಸ್ನೇಹಿತೆಯತ್ರ ಕೊಟ್ಟು ಅದನ್ನು ಮತ್ತೆ ಇನ್ನೊಂದು ಬಾರಿ ಮಾರಾಟವನ್ನ ಮಾಡಿಸ್ತಾರೆ ಆ ಮಾರಾಟ ಎಲ್ಲಾಗುತ್ತಪ್ಪ ಅಂತ ನೋಡಿದ್ರೆ ಅದ್ ಅಗೇನ್ ಅದೇ ಸೌದಿ ಅರೇಬಿಯಾದಲ್ಲೇ ಮಾರಾಟ ಆಗೋದಕ್ಕೆ ಹೋಗುತ್ತೆ ಹೀಗಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಎಂಬ್ರಾಸ್ಮೆಂಟ್ ಆಗುವಂತ ಎಂಬ್ರಾಸ್ಮೆಂಟ್ ಅಂತ ನಾನು ಬಳಸ್ತಾ ಇದ್ದೀನಿ ಅಂದ್ರೆ ಅವಮಾನ ಆಗ್ತಾ ಇದೆ ಅಂತ ಬಳಸ್ತಾ ಇದ್ದೀನಿ ಅದು ಮಾನ ಇದ್ದವರಿಗೆ ಖಂಡಿತವಾಗಿ ಪಾಕಿಸ್ತಾನಕ್ಕೆ ಹೆಂಗ ಅವಮಾನ ಆಗುತ್ತೆ ಅಂತ ನೀವು ಕೇಳಬಹುದು ಅದು ಅದು ಸಹಜವಾದಂತ ಪ್ರಶ್ನೆ ಯಾವುದೇ ವಿಷಯ ಅದಲ್ಲ ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ವಿಷಯ ಅಂದ್ರೆ ಆ ತೋಷ್ಕಾನ ಆರೋಪ ಪ್ರಕರಣ ಈಗ ಸಾಬೀತಾಗಿದೆ ಅಂದ್ರೆ ಇವರು ಖಂಡಿತವಾಗಿ ಕಡಿಮೆ ಬೆಲೆಗೆ ಅದನ್ನು ಕೊಂಡುಕೊಂಡು ಅತಿ ಹೆಚ್ಚು ಬೆಲೆಗೆ ಮಾರಾಟವನ್ನ ಮಾಡಿದ್ದಾರೆ ಅಂತೇಳಿ ಅಂದ್ರೆ ಈಗ ಆಳಕ್ಕೆ ಬಿದ್ದವರಿಗೆ ವ್ಯಕ್ತಿ ಒಬ್ಬ ಕಲ್ಲು ಅಂತಾರಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಇಮ್ರಾನ್ ಖಾನ್ ಆಗಿರುವಂಥದ್ದು ಅವರ ಬಂಧನ ಆಗಿದೆ ಮತ್ತೊಂದು ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದೆ ಈಗ ಅವರು ಜೈಲಿನಿಂದ ಹೊರಗಡೆ ಬರ್ತಾರಾ ಅಥವಾ ಅವ್ರಿಗೂ ಕೂಡ ಜುಲ್ಫಿಕರ್ ಅಲ್ಲಿ ಬುಟ್ಟೋಗ ಆದಂತಹ ಸ್ಥಿತಿ ಆಗುತ್ತಾ ಅವರಿಗೂ ಏನಾದರೂ ಗಲ್ಲು ಶಿಕ್ಷೆ ಆಗುವಂತ ಪ್ರಮಾಣಗಳಲ್ಲಿ ಏನಾದರೂ ಕಂಡು ಬರ್ತಾ ಸಹಜವಾಗಿ ಅಂತ ಆತಂಕ ಇವತ್ತು ಪಿ ಟಿ ಐ ಕಾರ್ಯಕರ್ತರಲ್ಲಿದೆ ಜನರಲ್ಲಿದೆ ಅಂತಾರಾಷ್ಟ್ರೀಯ ವಲಯದಲ್ಲೂ ಕೂಡ ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ ಆದ್ರೆ ಅದು ಪಾಕಿಸ್ತಾನ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು